ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ಆಕ್ಚುಲಿ ನಾನು ಮೆಹಂದಿ ಪ್ಯಾಕ್ ನ ಮಾಡ್ತಾ ಇದ್ದೆ ನಾಳೆ ನನ್ನ ಹೆಡ್ಗೆ ಮೆಹಂದಿ ಪ್ಯಾಕ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾನು ಮೆಹಂದಿ ಪ್ಯಾಕ್ ನ ರೆಡಿ ಮಾಡ್ತಾ ಇದ್ದೆ ಸೊ ದಟ್ ನಾನು ಹೇಗೆ ಅದನ್ನ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನು ಅಪ್ಲೈ ಮಾಡೋ ಉದ್ದೇಶ ಬಂದ್ಬಿಟ್ಟು ನನಗೆ ಸ್ವಲ್ಪ ವೈಟ್ ಹೇರ್ಸ್ ಇದೆ ಸೊ ಅದನ್ನ ಕವರ್ ಮಾಡಲಿಕ್ಕೆ ನಾನು ಅಪ್ಲೈ ಮಾಡ್ತೀನಿ ಇನ್ನು ಕೆಲವರು ಕಂಡೀಷನರ್ ಆಗಿ ಕೂಡ ಯೂಸ್ ಮಾಡ್ತಾರೆ ಸೊ ಮೆಹಂದಿ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಕಂಡೀಷನರ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಅಪ್ಲೈ ಮಾಡೋದು ಎರಡು ಉದ್ದೇಶನೂ ಆಗುತ್ತೆ ಒಂದು ಕಂಡೀಷನರ್ ಆಗಿ ಇನ್ನೊಂದು ಬಂದ್ಬಿಟ್ಟು ನಂದು ವೈಟ್ ಹೇರ್ಸ್ ಇದೆ ಸೊ ಅದಕ್ಕೋಸ್ಕರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಾನು ಹೇಗೆ ಅದನ್ನ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತೋರಿಸ್ತೀನಿ ನಾನು ಹೇಗೆ ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂದ್ರೆ ಅದನ್ನ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ನಾನು ಬಳಸ್ತಾ ಇರೋದು ಇದಕ್ಕೆ ಬಂದ್ಬಿಟ್ಟು ಹೆನ್ನಾ ಮೆಹಂದಿ ಪ್ಯಾಕೆಟ್ ಸೊ ಇದು ಬಂದ್ಬಿಟ್ಟು ನಂಗೆ ಒನ್ ಪ್ಯಾಕ್ ಸಾಕಾಗುತ್ತೆ ನಂದು ಹೇರ್ ತುಂಬಾ ಇನ್ ಲೆಂತ್ ಇಲ್ಲ ಸೊ ನಿಮ್ಮ ಹೇರ್ ಲೆಂತಿಗೆ ತಕ್ಕಂಗೆ ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ಮೆಹಂದಿ ಪ್ಯಾಕ್ ನ ನೀವು ಯೂಸ್ ಮಾಡಬಹುದು ನನಗೆ ಒನ್ ಪ್ಯಾಕ್ ಸಾಕಾಗುತ್ತೆ ಸೊ ಮೊದಲಿಗೆ ಇದನ್ನ ಒಂದು ಬೌಲಿಗೆ ಹಾಕೋಣ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಅಂದ್ರೆ ಸ್ವಲ್ಪ ಕ್ಯಾಮ್ರಾ ದೂರದಲ್ಲಿದೆ ಮತ್ತೆ ಇದು ಚಿಲ್ ನೈಟ್ ಟೈಮ್ ಅಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಮೋಸ್ಟ್ಲಿ ಸ್ವಲ್ಪ ವಿಡಿಯೋ ಬ್ಲರ್ ಬರ್ಬೋದು ಇದು ಮೆಹಂದಿ ನಾನೀಗ ಹಾಕೊಂಡಿದ್ದೀನಿ ಹಾಗೆ ನಾನು ಮುಂಚೆನೆ ಡಿಕಾಕ್ಷನ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಟೀ ಪೌಡರ್ ನ ಹಾಕಿ ನೀರಲ್ಲಿ ಕುದಿಸಿದ್ದೆ ಸೊ ಅದನ್ನ ನಾನು ಆರಿಸಿಟ್ಟಿದ್ದೀನಿ ಸೊ ಅದು ಒನ್ ಕಪ್ ಇದೆ ಸೊ ನಾನು ಅದನ್ನ ಕೂಡ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಫಸ್ಟ್ ಕಲಸ್ಕೊಂತೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡ್ಕೊಂಡು ಕಲಸ್ಕೊಂತೀನಿ ಕೆಲವೊಬ್ರು ಹಂಗೆ ನೀರಲ್ಲೇ ಕಲಿಸ್ತಾರೆ ಸೊ ಆಕ್ಚುಲಿ ಡಿಕಾಕ್ಷನ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಕಂಡೀಷನರ್ ಆಗಿ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ನೀವು ಆಕ್ಚುಲಿ ನೀರಲ್ಲಿ ಹಾಕಿ ಕಲಸಿದ್ರು ನಡೆಯುತ್ತೆ ಬಟ್ ನಿಮ್ಗೆ ಸ್ವಲ್ಪ ಕಲರ್ ಎಲ್ಲ ಬೇಕು ಅಂತಂದ್ರೆ ಡಿಕಾಕ್ಷನ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸೊ ನಾನು ಡಿಕಾಕ್ಷನ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ನಾನು ಚಿಕ್ಕ ಕಪ್ಪಲ್ಲಿ ಕರ್ಡ್ ನ ಕೂಡ ಹಾಕ್ತಾ ಇದ್ದೀನಿ ಕರ್ಡ್ ಆಕ್ಚುಲಿ ಒಳ್ಳೆ ಗುಡ್ ಕಂಡೀಷನರ್ ಆಗಿ ವರ್ಕ್ ಆಗುತ್ತೆ ಹೇರ್ಸ್ ಸಾಫ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಂಗಾಗಿ ನಾನು ಕರ್ಡ್ ಕೂಡ ಹಾಕ್ತಾ ಇದ್ದೀನಿ ಡಿಕಾಕ್ಷನ್ ಕಲಸ್ಕೊಳ್ಳಿ ಅದಾದ್ಮೇಲೆ ಕರ್ಡ್ ನ ಹಾಕಿ ಇನ್ನೂ ಕೆಲವೊಬ್ರು ಕರ್ಡ್ ಜೊತೆಗೆ ಬೀಟ್ರೂಟ್ ಜ್ಯೂಸ್ ನ ಕೂಡ ಆಡ್ ಮಾಡ್ತಾರೆ ಬೀಟ್ರೂಟ್ ಜ್ಯೂಸ್ ಹಾಕೋದ್ರಿಂದ ಸ್ವಲ್ಪ ಕಲರ್ ಇನ್ನ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ನಾನು ಬೀಟ್ರೂಟ್ ಜ್ಯೂಸ್ ಎಲ್ಲ ಹಾಕಲ್ಲ ಯಾಕಂದ್ರೆ ತುಂಬಾನೇ ಟೈಮ್ ತಗೊಳುತ್ತೆ ಅದನ್ನ ಗ್ರೇಟ್ ಮಾಡ್ಬಿಟ್ಟು ಅದ್ರ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕ್ಲಿಕ್ಕೆ ಟೈಮ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಅದನ್ನ ಸ್ಕಿಪ್ ಮಾಡ್ತೀನಿ ಬೇಕಾದ್ರೆ ನೀವು ಆಡ್ ಮಾಡ್ಕೋಬಹುದು ಸೊ ಇದು ಕ್ವಾಂಟಿಟಿ ಸ್ವಲ್ಪ ಥಿಕ್ ಆಗಿದೆ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡೋಣ ಈವನ್ ಎಗ್ ಕೂಡ ಹಾಕೋಬೋದು ಮೊಟ್ಟೆ ಇದು ವೈಟ್ ಏನಿರುತ್ತೋ ಅದನ್ನು ಕೂಡ ಹಾಕ್ಕೊಂಡ್ರೆ ಅದು ಕೂಡ ಹೇರ್ಸ್ಗೆ ಅಂದರೆ ಸಾಫ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಕೆಲವೊಬ್ರಿಗೆ ಸ್ಮೆಲ್ ಆಗಲ್ಲ ಕೆಲವೊಬ್ರು ಎಗ್ನ ತಿನ್ನಲ್ಲ ಆ ಥರ ಇದ್ದವ್ರಿಗೆ ಎಗ್ ಬಳಸಲ್ಲ ನಾನು ಕೂಡ ಎಗ್ ಯೂಸ್ ಮಾಡಲ್ಲ ಕರ್ಡ್ ಆಕ್ಚುಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮಗೆ ಮೊಸರು ಕಂಡೀಷನರ್ ಆಗಿ ವರ್ಕ್ ಮಾಡುತ್ತೆ ಕೆಲವೊಬ್ರು ಜಸ್ಟ್ ಮೊಸರುನ ಕೂಡ ಜಸ್ಟ್ ಹೇರ್ಸ್ಗೆ ಅಪ್ಲೈ ಮಾಡಿಬಿಟ್ಟು ಆಲ್ಮೋಸ್ಟ್ ಅಂದರೆ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಹಾಗೆ ವಾಶ್ ಮಾಡ್ತಾರೆ ಅದು ಕೂಡ ಕಂಡೀಷನರ್ ಆಗಿ ವರ್ಕ್ ಮಾಡುತ್ತೆ ವಿತ್ ಮೆಹಂದಿ ಕರ್ಡ್ ಬಳಸಿದ್ರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನ ಈ ನಾನ್ ಮೆಹಂದಿ ಅಪ್ಲೈ ಮಾಡಕ್ ತುಂಬಾ ವರ್ಷದಿಂದನೂ ನಾನು ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಂಗೆ ಆಲ್ಮೋಸ್ಟ್
ತುಂಬ ವರ್ಷದಿಂದಾನೆ ನಂಗೆ ಸ್ವಲ್ಪ ವೈಟ್ ಹೇರ್ಸ್ ಬಂದಿತ್ತು, ಅದು ಇನ್ನೂ ಇದೆ, ಅಂದರೆ ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ, ಅದಷ್ಟೇ ಇದೆ. ಸೊ ಆ ವೈಟ್ ಹೇರ್ಸ್ ಇರೋದ್ರಿಂದ ನಾನು ಮೇನ್ ದಿನ ಸ್ಟಾರ್ಟ್ ಮಾಡಿದ್ದು, ಆಲ್ಮೋಸ್ಟ್ ನಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕಿಂದ. ಸೊ ನನ್ನ 10 ಇಯರ್ಸಿಂದನೂ ಕೂಡ ನಂದು ಇದೇ ಪ್ರೊಸೀಜರೇ. ಸೊ ನನಗೆ ಚೆನ್ನಾಗಿ ಅನಿಸಿದೆ ಇದು. ಸೊ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಇದನ್ನೇ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ವರ್ಕ್ ಆಗುತ್ತೋ ಅದನ್ನು ಮಾಡ್ಬೋದು, ಬಟ್ ನಾನು ಇದನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲೆಮನ್. ಲೆಮನ್ ಆ್ಯಡ್ ಮಾಡೋದ್ರಿಂದ ನಿಮಗೇನಾದರೂ ಡ್ಯಾಂಡ್ರಫ್ ಇದ್ದರೆ, ಸ್ವಲ್ಪ ಹಿಚ್ಚಿಂಗ್ ಇದ್ದರೆ, ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಆಗಿ ವರ್ಕ್ ಆಗುತ್ತೆ. ಸೊ ನೀವು ಲೆಮನ್ನ ಆ್ಯಡ್ ಮಾಡ್ಕೋಬಹುದು, ಇವಾಗಾದರೂ ಆ್ಯಡ್ ಮಾಡಬಹುದು, ಅಥವಾ ನೀವು ತಲೆಗೆ ಹಚ್ಕೊಳೋದ್ಕಿಂತ ಹಾಫ್ ಆನ್ ಅವರ್ ಮುಂಚೆ ಆ್ಯಡ್ ಮಾಡಿದ್ರೂ ಸಾಕಾಗುತ್ತೆ. ಸೊ ಇವಾಗ ವಿಶ್ ಮುಂಚೆನೇ ಆ್ಯಡ್ ಮಾಡಿದ್ರು ಆ್ಯಡ್ ಮಾಡ್ಬೋದು, ಇಲ್ಲ ಇವಾಗಲೂ ಕೂಡ ಆ್ಯಡ್ ಮಾಡ್ಬೋದು. ನಾನು ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಕ್ವೀಸ್ ಮಾಡಿ ಚೆನ್ನಾಗಿ. ಕಲಿಸೋಣ, ಮತ್ತೆ ಚೆನ್ನಾಗಿ ಕಲಿಸಿ ತೋರಿಸ್ತೀನಿ ಕೊನೆಗೆ ಫೈನಲ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ. ಆಮೇಲೆ ಇದನ್ನ ಇಮಿಡಿಯೇಟ್ ಹಚ್ಕೊಳಕಾಗಲ್ಲ ತಲೆ ಕೂದಲಿಗೆ, ಇದನ್ನ ಅಟ್ಲೀಸ್ಟ್ 1 ನೈಟ್ ನಾವು ಬಿಡಬೇಕು. ಸೊ ನಾನು ಇದನ್ನ ಇವಾಗ ಕಲಿಸ್ತಾ ಇದ್ದೀನಿ, ಈಗ ಆಲ್ಮೋಸ್ಟ್ ಆಕ್ಚುಲಿ 8:30. ಸೊ ಇವಾಗ ಕಲಿಸಿದ್ದೀನಿ ನಾನು ಇದನ್ನ ಹಚ್ಕೊಳೋದು ನಾನು ಬೆಳಗ್ಗೆಗೆ. ಸೊ ನಾನು ಬೆಳಗ್ಗೆ ತೋರಿಸ್ತೀನಿ ನಾನು ನಿಮಗೆ ಮತ್ತೆ ವಿಡಿಯೋದಲ್ಲಿ ನಾನು ಅಪ್ಲೈ ಮಾಡೋಣ. ಸೊ ಇದನ್ನ 1 ನೈಟ್ ನಾನು ಹಿಂಗೆ ಬಿಡ್ತೀನಿ, ಆ್ಯಕ್ಚುಲಿ ಚೆನ್ನಾಗಿ ಅದು ನೆನ್ಕೊಂಡಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ, ಕೂದಲು ಕೂಡ ಚೆನ್ನಾಗಾಗುತ್ತೆ, ಸಾಫ್ಟ್ ಆಗುತ್ತೆ. ಸೊ 1 ನೈಟ್ ಇದನ್ನ ಬಿಡಬೇಕು ಆ್ಯಕ್ಚುಲಿ ಕಂಪ್ಲೀಟಾಗಿ ನೆನಿಲಿಕ್ಕೆ. ಸೂತ್ರದಿಂದ ಫೋಕಸ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಅದು ಹೇಗಾಗಿದೆ ಕನ್ಸಿಸ್ಟೆನ್ಸಿ ಅಂತ ಕಾಣಿಸ್ತಿದ್ದಲ್ಲ. ಸೊ ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಸಾಕು. ಸೊ ನಾನು ಇದನ್ನ ಹಚ್ಕೊಳೋದು ಬೆಳಗ್ಗೆ ಆಲ್ಮೋಸ್ಟ್ 10 o'clock ಮೇಲೇನೆ, ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ. ಸೊ ಅಲ್ಲಿಗೆ ಆಲ್ಮೋಸ್ಟ್ 12 to 14 hours ಆಗಿರುತ್ತೆ. ಸೊ 12 to 14 hours ಅಂದರೆ ಏನಪ್ಪ ತುಂಬಾ ಚೆನ್ನಾಗಿ ಇದು ನೆನ್ಕೊಂಡಿರುತ್ತೆ. ಅದಾದಮೇಲೆ ಹಚ್ಕೊಂಡ್ರೆ ನಿಮಗೆ ಕೂದಲಿಗೆ ಚೆನ್ನಾಗಿ ಕಲರ್ ಕೂಡ ಬಿಡುತ್ತೆ, ಮತ್ತು ಹೇರ್ ಕೂಡ ಸಾಫ್ಟ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ನಾನು ಇವಾಗ ಹೋಲ್ ನೈಟ್ ಇದನ್ನ ನೆನೆ ಇಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಮತ್ತೆ ನಾನು ಹಚ್ಕೋಬೇಕಾದ್ರೆ ತೋರಿಸ್ತೀನಿ, ಸೊ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ವೆಲ್ಕಮ್ ಬ್ಯಾಕ್. ಇದು 1 day ಫುಲ್ ಕಂಪ್ಲೀಟಾಗಿ ನೆನೆದಿದೆ. ಸೊ ನಾನು ನಿಮ್ಗೆ ಹೇಳಿದ್ದೆ 1 ನೈಟ್ ಫುಲ್ ನೆನೆಬೇಕಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಾನು ಇವಾಗ ಬೆಳಗ್ಗೆಗೆ ಹಚ್ಕೊಳಕ್ಕೆ ಅಂತ ತೊಗೊಂಡಿದ್ದೀನಿ. ಸೊ ಇದು ಈ ಥರ ಆಗಿರುತ್ತೆ, ತುಂಬಾ ಚೆನ್ನಾಗಿ ಇದಾಗಿದೆ. ಸೊ ಇವಾಗ ನಾನು ಅದನ್ನ ಹಚ್ಕೋಬೇಕು. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಹಚ್ಕೊಳ್ಳೋದು ಅಂತ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಹಚ್ಕೊಳೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನೀವು ಕೈ ಕಲರ್ ಆಗಬಾರ್ದು ಅಂತ ಇದ್ರೆ ಬೆಟರ್ ಗ್ಲೌಸ್ನ ಯೂಸ್ ಮಾಡಿ. ಸೊ ನಾನು 1 ಹ್ಯಾಂಡಿಗೆ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ತುಂಬಾ ಕಲರ್ ಆಗಿಬಿಡುತ್ತೆ ಕೈ, ಅದು ಮತ್ತೆ ಹೋಗ್ಲಿಕ್ಕೆ ತುಂಬ ದಿನ ತಗೊಳುತ್ತೆ. ಸೊ ಬೆಟರ್ ಗ್ಲೌಸ್ ಇದ್ರೆ ಯೂಸ್ ಮಾಡಿ, ಗ್ಲೌಸ್ ಇಲ್ಲ ಅಂದ ಕೇಸ್ ನೀವು ಜಸ್ಟ್ ಕವರ್ನ ಕೂಡ ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೋದು. ಸೊ ಬಟ್ ನಾನು ಗ್ಲೌಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಂಡ್ ದೆನ್ ಹೇರ್ಸ್ನ ನೀಟಾಗಿ ಡಿಟ್ಯಾಂಗಲ್ ಮಾಡಿ. ನನ್ಗೆ ಆ್ಯಕ್ಚುಲಿ ಮಿರರ್ ಈ ಕಡೆ ಸೈಡ್ ಇದೆ, ಸೊ ನಾನು ಈ ಕಡೆ ಫೇಸ್ ಮಾಡ್ಕೊಂಡು ಹೇಳ್ತಾ ಹೋಗ್ತೀನಿ. ನಾನು ಈ ಕಡೆ ಮಿರರ್ ಅಂದರೆ ಕ್ಯಾಮ್ರಾ ನೋಡ್ಕೊಂಡು ಹೇಳಲಿಕ್ಕಾಗಲ್ಲ, ಬಟ್ ಈ ಕಡೆ ನೋಡ್ಕೊಂಡು ನಾನು ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಮೊದಲಿಗೆ ನಾನು ಸೆಂಟ್ರಿಂದ ತೊಗೊತೀನಿ ಸ್ವಲ್ಪ ಹೇರ್ಸ್ನ. ಸೊ ಹೋಪ್ಫುಲಿ ನಿಮಗೆ ಕಾಣಿಸ್ತಿದೆ. ಸೊ ಸೆಂಟರಿಂದ ಸ್ವಲ್ಪ ಹೇರ್ಸ್ನ ತೊಗೊಂಡು ಫ್ಲ್ಯಾಟಾಗಿ ಅಪ್ಲೈ ಮಾಡಿ, ಲೈಕ್ ದೀಸ್ ಫ್ಲ್ಯಾಟಾಗಿ ಅಪ್ಲೈ ಮಾಡಿದ್ರೆ ಸೊ ದಟ್ ಎಲ್ಲ ಹೇರ್ಸ್ಗೂ ಕವರ್ ಆಗುತ್ತೆ. ರೀತಿ ಮಾಡಾದ್ಮೇಲೆ ಇದನ್ನ ಇಲ್ಲೇ ಜಸ್ಟ್ ಈ ಥರ ರೌಂಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮತ್ತೆ ಮೆಹಂದಿ ತೊಗೊಂಡು ಈ ಥರ ಮಾಡಿ ಸೊ ದಟ್ ಅದು ಅಲ್ಲೇ ಸ್ಟಿಕ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ಹೇರ್ಸ್ನ ತೊಗೊಂಡು ಮಾಡ್ಕೊಳ್ತಾ ಹಚ್ಕೊಳ್ತಾ ಹೋಗಿ.
ಅಪ್ಲೈ ಮಾಡಿದ್ದಾಯ್ತು ಸೊ ಇದನ್ನ ನಾನು ನೀವು ಬೇಕಾದ್ರೆ ಒಂದು ರ್ಯಾಪ್ ಪ್ಯಾಕ್ ಕೂಡ ಹಾಕೊಂಡು ಕವರ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಹಂಗೆ ಕೂಡ ಬಿಟ್ಟು ಟ್ರೈ ಮಾಡಬಹುದು ಸೊ ನಾನು ಇದನ್ನ ಅಟ್ ಲೀಸ್ಟ್ 45 to 1 hour ಬಿಡ್ತೀನಿ 45 minutes to 1 hour ಇದನ್ನ ಡ್ರೈ ಆಗಲಿಕ್ಕೆ ಬಿಡ್ತೀನಿ ಅದಕ್ಕಿಂತ ಜಾಸ್ತಿ ಬಿಡಲ್ಲ ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಬಿಟ್ಟರೆ ಸ್ವಲ್ಪ ಹೇರ್ ಎಲ್ಲ ತುಂಬಾನೇ ಡ್ರೈ ಅನ್ಸುತ್ತೆ ಸೊ ನಾನು ಜಸ್ಟ್ ಮ್ಯಾಕ್ಸ್ ಆ 45 minutes to 1 hour ಬಿಟ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ತೀನಿ ಸೊ ಈವನ್ ಹೇರ್ ವಾಶ್ ಮಾಡಬೇಕಾದ್ರೂ ಕೂಡ ನಾನು ಯಾವುದೇ ರೀತಿ ಶಾಂಪು ಅಥವಾ ಅದೇನು ಹಾಕಲ್ಲ ಜಸ್ಟ್ ನೀರಲ್ಲೇ ವಾಶ್ ಮಾಡ್ತೀನಿ ಶಾಂಪುನಲ್ಲಿ ಹಾಕ್ಬಿಟ್ರೆ ಅದು ಕಲರ್ ಎಲ್ಲ ಹೊರಟೋಗುತ್ತೆ ಸೊ ಫಸ್ಟ್ ಡೇನಲ್ಲೇ ಸೊ ಹಾಗಾಗಿ ನಾನು ಇವತ್ತು ಜಸ್ಟ್ ನೀರಲ್ಲಿ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾನು ಮತ್ತೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹೇರಿಗೆ ಅದಾದ್ಮೇಲೆ ಮತ್ತೆ ಶಾಂಪು ಯೂಸ್ ಮಾಡಿಬಿಟ್ಟು ನಾನು ವಾಶ್ ಮಾಡ್ತೀನಿ ಸೊ ದಟ್ ಕಲರ್ ರಿಟೈನ್ ಆಗುತ್ತೆ ಸೊ ನಾನು ಇವಾಗ ಮತ್ತೆ ನಿಮಗೆ ಸಿಗೋದು ಹೇರ್ ವಾಶ್ ಮಾಡ್ಕೊಂಡು ಸೊ ಇವಾಗ ನಂದು ಹೇರ್ ವಾಶ್ ಕೂಡ ಆಗಿದೆ ಸೊ ನಾನು ಜಸ್ಟ್ 45 minutes ಬಿಟ್ಬಿಟ್ಟು ಹೇರ್ನ ವಾಶ್ ಮಾಡಿದ್ದೀನಿ ನಾನು ಮುಂಚೆನೆ ಹೇಳ್ದಾಗೆ ಶಾಂಪು ಯೂಸ್ ಮಾಡಲ್ಲ ನಾನು ಶಾಂಪುನ ಮತ್ತೆ ನಾಳೆ ಆಯಿಲ್ ಅಪ್ಲೈ ಮಾಡಿ ಆದಮೇಲೆ ಯೂಸ್ ಮಾಡ್ತೀನಿ ಸೊ ದಟ್ ಕಲರ್ ರಿಟೈನ್ ಆಗೋದಕ್ಕೆ ಸೊ ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ರೆ ಈಗ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾನು ನಿಮಗೆ ಸಿಗೋದು ನನ್ನ ಮುಂದಿನ ವ್ಲಾಗ್ನಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್.